ಹೇಳೋದೆಲ್ಲ ಹೇಳಿ ಈಗ ಕ್ಷಮೆಯನ್ನ ಕೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು. ಹೇಳೋದೆಲ್ಲ ಹೇಳಿ ಈಗ ಉಲ್ಟಾ ಹೊಡೆದಿದ್ದಾರೆ. ಕಲ್ಲಪ್ಪ ಹಂಡಿಬಾಗ್ ಪತ್ನಿ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು. ನಾನು ದನಿ ಎತ್ತಿದ ಮೇಲೆ ಆಕೆಗೆ ನೌಕರಿ ಸಿಕ್ತು, ಇಲ್ದಿದ್ರೆ ಆಕೆ ಮೈ ಮಾರಿಕೊಂಡು ಜೀವನವನ್ನ ನಡೆಸಬೇಕಾಗಿತ್ತು ಅಂತ ಮಾತಿನ ಭರದಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಇವತ್ತು ಬೆಳಗಾವಿಯ ಖಾನಾಪುರದಲ್ಲಿ ನಡೀತಾ ಇರುವಂತಹ ವಿಕಾಸ ಪರ್ವ ಸಮಾವೇಶದಲ್ಲಿ ಕ್ಷಮೆಯನ್ನ ಕೇಳಿದ್ದಾರೆ. ನನ್ನ ಮಾತಿನಿಂದ ನೋವಾಗಿದ್ರೆ, ನನ್ನ ಮಾತು ತಪ್ಪಾಗಿದ್ರೆ ನಾನು ಮಹಿಳೆಯರ ಬಳಿ ಕ್ಷಮೆಯನ್ನ ಕೇಳ್ತೀನಿ, ಕಲ್ಲಪ್ಪ ಹಂಡಿಬಾಗ್ ಪತ್ನಿಯ ಬಳಿ ಕ್ಷಮೆಯನ್ನ ಕೇಳ್ತೇನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅಥಣಿಯಲ್ಲಿ ಕುಮಾರಸ್ವಾಮಿ ವಿವಾದಾತ್ಮಕ ಹೇಳಿಕೆ ವಿಚಾರ, ನನ್ನ ಹೇಳಿಕೆಯಿಂದ ನೋವಾಗಿದ್ರೆ ಇಡೀ ರಾಜ್ಯದ ಮಹಿಳಾ ಸಮುದಾಯದ ಕ್ಷಮೆಯನ್ನ ಯಾಚಿಸುವೆ ಅಂತ ಎಚ್ ಡಿಕೆ ಹೇಳಿದ್ದಾರೆ. ಖಾನಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು, ನಾನು ಮಾತಾಡಬೇಕು ಅಂತ ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಮಾತಿನ ಭರದಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು. ನಾನು ಅವತ್ತು ಧ್ವನಿ ಎತ್ತಿದ ಮೇಲೇನೆ ಆಕೆಗೆ ನೌಕರಿ ಸಿಕ್ಕಿತ್ತು, ಇಲ್ಲ ಅಂತ ಹೇಳಿದ್ರೆ ಆಕೆ ಮೈ ಮಾರಿಕೊಂಡು ಜೀವನವನ್ನ ನಡೆಸಬೇಕಾಗಿತ್ತು ಅಂತ ಕಲ್ಲಪ್ಪ ಹಂಡಿಬಾಗ್ ಪತ್ನಿ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಉಲ್ಟಾ ಹೊಡೆದಿದ್ದಾರೆ. ಆ ತಂದೆ ತಾಯಿ, ಆ ತಂದೆ ಬಂದು ಒಬ್ಬ ರಿಟೈರ್ಡ್ ಸ್ಕೂಲ್ ಟೀಚರ್, ಆ ಮನೆಗೆ ಹೋದ್ರೆ ಆಶ್ರಯ ಮನೆಯಲ್ಲೂ ಇಲ್ಲ, ಆ ನೆಲದಲ್ಲಿ ಒಂದು ಪ್ಲಾಸ್ಟಿಂಗ್ ಹಾಕಿಲ್ಲ, ಮಣ್ಣಿನ ನೆಲ, ಒಂದು ಎಂಟತ್ತು ಸಣ್ಣ ಸಣ್ಣ ಮುರುಕುಲ್ ಪಾತ್ರೆ ಇಟ್ಕೊಂಡವ್ರು. ಅವರ ಕುಟುಂಬದ ಮಗ ಕಷ್ಟಪಟ್ಟು ಓದಿ ಕುರುಪ್ ಸಮಾಜದವನು, ಕಷ್ಟಪಟ್ಟು ಓದಿ DYSP ಆಗ್ತಾನೆ. ಚಿಕ್ಕಮಗಳೂರಿನಲ್ಲಿ ಕೆಲಸ ಮಾಡಬೇಕಾದ್ರೆ ಇದೇ ಸಿದ್ದರಾಮಯ್ಯನವರು ಸರ್ಕಾರ ಕೊಟ್ಟ ಬಳುವಳಿ ಏನು? ಹಲವಾರು ಜನ ಕುರುಬ ಸಮಾಜದ ಬಂಧುಗಳು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಆನಮತಸ್ಥರು ಬೈಕೆ ಪಟ್ರಿ ನೀವು. ಆದರೆ ನಿಮ್ಮ ಸಮಾಜಕ್ಕೆ ಸಿದ್ದರಾಮಯ್ಯ ಕೊಟ್ಟಂತ ಕೊಡುಗೆ, ಆ ಕಲ್ಲಪ್ಪ ಹಂಡಿಬಾಗ್ ಏನಿದ್ದಾನೆ DYSP ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದ. ಆ ಒಂದು ಜಿಲ್ಲೆಯೊಳಗೆ ಮರಳು ದಂಧೆ ಮಾಡ್ತಕ್ಕಂಥವ್ರು, ಮರಳು ಮಾಫಿಯಾಗಳು, ಕ್ರಿಕೆಟ್ ಬೆಟ್ಟಿಂಗ್ ನಡೆಸೋರು, ಮಟ್ಕಾ ದಂಧೆ ಮಾಡೋರು, ಅಂಥವ್ರ ವಿರುದ್ಧ ಕಠಿಣವಾದಂಥ ಕೆಲವು ಕ್ರಮ ತಗೊಳ್ಳೋಕೆ. ಅದಕ್ಕೆ ಅಲ್ಲಿ ಕಾಂಗ್ರೆಸ್ BJP ಇವರಿಬ್ಬರು ಸೇರಿ ಅವನು ಯಾರನ್ನ ಒಬ್ಬರನ್ನ ಅಪಹರಣ ಮಾಡ್ದ ಅಂತ ಹೇಳಿ ಸುಳ್ಳು ದಾಖಲಾತಿ ಮಾಡಿ ಮೊಕದ್ದೊಮ್ಮೆನ ಅವನಿಗೆ SP ಹೇಳ್ತಾನೆ, ರಾತ್ರಿ ಒಳಗೆ ನೀನು ಊರು ಖಾಲಿ ಮಾಡದೆ ಇದ್ರೆ ನಿನ್ನ ಲಾಕಪ್ ಕಳಿಸ್ತೀನಿ ಅಂತಾನೆ. ಹೆದರಿಸಿ ಆ ಗಂಡ ಹೆಂಡತಿ ಮಗು 6 ತಿಂಗಳ ಮಗು ಕರ್ಕೊಂಡು KSRTC ಬಸ್ ಹತ್ತಿ ಚಿಕ್ಕಮಗಳೂರಿಂದ ಬೆಳಗಾವಿಗೆ ಬರ್ತಾನೆ. ನಾನು ಬೆಳಗ್ಗೆ ಪತ್ರಿಕೆ ನೋಡಿದೆ, ನನಗೆಲ್ಲೋ ಒಂದು ಕಡೆ ಅನುಮಾನ ಆಯಿತು. ಬಂದೆ ನಿಮ್ಮ ಊರಿಗೆ ಬೆಳಗಾವಿಗೆ, ಮೊದಲು ಆ ಮದುವೆ ಆದಂಥ ಆ ವಿಧವೆ ಹೆಂಡತಿ ನೋಡಿದೆ, ಒಂದು ಆ ಮಗು ತೊಡೆ ಮೇಲೆ ಆಟ ಆಡ್ತಾ ಇದೆ, ಅದಕ್ಕೆ ತಂದೆ ಸತ್ತಿರೋದು ಜ್ಞಾನ ಇಲ್ಲ, ಏನಾಯ್ತು ಅಂತ ಕೇಳಿದೆ. ಆ ಹೆಣ್ಣುಮಗಳು ಹೇಳ್ತಾಳೆ, ನನ್ನ ಗಂಡ ಬಸ್ ಹತ್ತು ಕೂತ್ಕೊಂಡ ಮೇಲೆ 100 ಬಾರಿ ಈ ಮಗು ತಲೆ ಮೇಲೆ ಕೈ ಇಟ್ಟು, ನಾನು ತಪ್ಪು ಮಾಡಲಿಲ್ಲ, ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೆ, ನಾನು ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೆ, ನನ್ನ ಜೀವನಕ್ಕೆ ಮುಳ್ಳಾಯ್ತು, ಇವತ್ತು ನನ್ನ ಮೇಲೆ ಇಂಥ ಒಂದು ಅಪಾದನೆ ಏನು ಮಾಡಿದ್ದಾರೆ, ನಾನು ನಾಳೆಯಿಂದ ಮುಖ ಎತ್ಕೊಂಡು ಯಾಕೆ ಓಡಾಡಲಿ ಸಮಾಜದಲ್ಲಿ, ನಾನು ಬದುಕಬಾರ್ದು ಅಂತ ಅಂತಕ್ಕಂಥ ಮಾತು ಹೇಳಿದ್ರು. TVಗಳಲ್ಲಿ ಓಡೋದು ಅಪಹರಣ ಮಾಡಿದ್ದಾನೆ ಅಂತ ಬೆಳಕಿನ ನೇಣಿಗೆ ಶರಣ ಅದ. ಇವತ್ತು ಆ ವ್ಯಕ್ತಿ ಬದುಕಿದ್ರೆ ಇನ್ನೊಂದು 15-20 ವರ್ಷದಲ್ಲಿ ಈ ರಾಜ್ಯದ ಒಬ್ಬ ಅತ್ಯುನ್ನತವಾದಂಥ ಅಧಿಕಾರಿಯಾಗಿ ಈ ರಾಜ್ಯದಲ್ಲಿ ಸೇವೆ ಸಲ್ಲಿಸೋನು. ಅಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನ ಕೊಲೆ ಮಾಡಿದಂಥ ಸರ್ಕಾರ ಇದು, ಕಾಂಗ್ರೆಸ್ ಸರ್ಕಾರ. ನಾನು ಹೋಗಿ ಆ ಕುಟುಂಬದ ಪರಿಸ್ಥಿತಿಗಳನ್ನು ನೋಡಿ ವಿಧಾನಸಭೆಯಲ್ಲಿ ಆ ಕುಟುಂಬದ ಪರವಾಗಿ ನಾನು ಚರ್ಚೆ ಮಾಡದೆ ಹೋಗಿದ್ರೆ ಆ ಹೆಣ್ಣುಮಗಳು 20 ವರ್ಷದ ಹೆಣ್ಣುಮಗಳು ಇಲ್ಲ ಒಂದು ಭಿಕ್ಷೆ ಬಿಡಬೇಕಾಗಿತ್ತು, ಕೂಲಿ ಕೆಲಸ ಮಾಡಬೇಕಾಗಿತ್ತು, ಇಲ್ಲ ಈ ಸಮಾಜದ ಕೆಟ್ಟ ದೃಷ್ಟಿಗೆ ಬಿದ್ದು ಮೈ ಮಾರಾಟ ಮಾಡ್ಕೋಬೇಕಾಗಿತ್ತು. ಅಂತ ಒಂದು ಹೆಣ್ಣುಮಗಳಿಗೆ ಒಂದು ಹೊಸ ಜೀವನ ಕೊಡಬೇಕು ಈ ಸರ್ಕಾರ ಅಂತೇಳಿ ಹೋರಾಟ ಮಾಡಿ ಇವತ್ತು ನಿಮ್ಮ ಬೈರಮಂಗಲದ ಸಬ್ರಿಜಿಸ್ಟ್ರಾರ್ ಕಚೇರಿ ಒಳಗೆ ಸಬ್ರಿಜಿಸ್ಟ್ರಾರ್ ಕೆಲಸವನ್ನು ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರಕ್ಕೆ ಒತ್ತಡ ಹಾಕಿ ಇವತ್ತು ಆ ಕುಟುಂಬ ಉಳಿಸ್ತಕ್ಕಂಥ ನನ್ನ ಒಂದು ನಡವಳಿಕೆ ಏನಿದೆ. ಆ ಕುಟುಂಬ, ಆ ತಂದೆ ತಾಯಿ, ಆ ತಂದೆ ಬಂದು ಒಬ್ಬ ರಿಟೈರ್ಡ್ ಸ್ಕೂಲ್, ನಾನು ಹೋಗಿ ಆ ಕುಟುಂಬದ ಪರಿಸ್ಥಿತಿಗಳನ್ನು ನೋಡಿ ವಿಧಾನಸಭೆಯಲ್ಲಿ ಆ ಕುಟುಂಬದ ಪರವಾಗಿ ನಾನು ಚರ್ಚೆ ಮಾಡದೆ ಹೋಗಿದ್ರೆ ಆ ಹೆಣ್ಣುಮಗಳು 20 ವರ್ಷದ ಹೆಣ್ಣುಮಗಳು ಇಲ್ಲ ಒಂದು ಭಿಕ್ಷೆ ಬಿಡಬೇಕಾಗಿತ್ತು, ಕೂಲಿ ಕೆಲಸ ಮಾಡಬೇಕಾಗಿತ್ತು, ಇಲ್ಲ ಈ ಸಮಾಜದ ಕೆಟ್ಟ ದೃಷ್ಟಿಗೆ ಬಿದ್ದು ಮೈ ಮಾರಾಟ ಮಾಡ್ಕೋಬೇಕಾಗಿತ್ತು. ಅಂತ ಒಂದು ಹೆಣ್ಣುಮಗಳಿಗೆ ಒಂದು ಹೊಸ ಜೀವನ ಕೊಡಬೇಕು ಈ ಸರ್ಕಾರ ಅಂತೇಳಿ ಹೋರಾಟ ಮಾಡಿ ಇವತ್ತು ನಿಮ್ಮ ಬೈರಮಂಗಲದ ಸಬ್ರಿಜಿಸ್ಟ್ರಾರ್ ಕಚೇರಿ ಒಳಗೆ ಸಬ್ರಿಜಿಸ್ಟ್ರಾರ್ ಕೆಲಸವನ್ನು ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರಕ್ಕೆ. TVಗಳಲ್ಲಿ ಬಂದಾಗ ಆ ಮನುಷ್ಯ ಹೆದರಿ ಮಾಧ್ಯಮಗಳಲ್ಲಿ ಈ ರೀತಿ ಬಂದೋಯ್ತು ಅಂತ ಹೇಳಿ ಜನಗಳಿಗೆ ಯಾವ ರೀತಿ ಮುಖ ತೋರಿಸ್ಬೇಕು ಅಂತ ನೇಣಿಗೆ ಶರಣಾಗಬೇಕಾದರೆ ಇವತ್ತು ನಮ್ಮ ಮಾಧ್ಯಮದ ಸ್ನೇಹಿತರು ಕಾರಣಕರ್ತರಿದ್ದೀರಿ.
ತಾವು ಯೋಚನೆ ಮಾಡಿ, ಕುಮಾರಸ್ವಾಮಿಯ ಹೇಳಿಕೆಯನ್ನು ವಿವಾದಾತ್ಮಕ ಹೇಳಿಕೆ ಅಂತ ಹೇಳಿ ಪ್ರಚಾರ ಮಾಡಲಿಕ್ಕೆ ಏನು ಹೊರಟ್ರಿ? ಈಗಾಗಲೇ ನೂರಾರು ಬಾರಿ ಹೇಳಿದ್ದೇನೆ ನಾನು, ಆ ಬೈಲ್ವಂಗ್ಲದ ಕಲ್ಲಪ್ಪ ಹಂಡಿ ಭಾಗ ಮನೆಗೆ ಹೌದು ನಾನು ಭೇಟಿ ಕೊಟ್ಟೆ. ಪತ್ರಿಕೆಯಲ್ಲಿ ಬಂದಂಥ ವರದಿ ನೋಡಿದೆ, ಸಣ್ಣ ಮಗುನ ಆ ತಾಯಿ ಎತ್ಕೊಂಡು ಹೋಗ್ತಾಯಿದ್ನು ನನ್ನ ಸಹೋದರಿ. ಆ ಎತ್ಕೊಂಡು ಹೋಗ್ತಕ್ಕಂಥ ದೃಶ್ಯ ನೋಡಿ ತಕ್ಷಣ ನಾನು ಬೆಳಗಾವಿಗೆ ಬಂದೆ, ಅವ್ರ ಕುಟುಂಬಕ್ಕೆ ಭೇಟಿ ಕೊಟ್ಟೆ. ಆ ಕುಟುಂಬದಲ್ಲಿ ಆ ಹೆಣ್ಣುಮಗಳು ವಯಸ್ಸು 20 ವರ್ಷದ ಹೆಣ್ಣುಮಗಳು, 6 ತಿಂಗಳು ಮಗು ಇದೆ, ಅವ್ರಿಗೇನು ದೊಡ್ಡ ಆಸ್ತಿವಂತರಲ್ಲ. ಅಂಥ ಒಂದು ಕುಟುಂಬವನ್ನು ಇವತ್ತು ಈ ಸಿದ್ದರಾಮಯ್ಯನವರ ಸರ್ಕಾರ, ಆ ಪ್ರಾಮಾಣಿಕ ಅಧಿಕಾರಿನ ಬಲಿತೆವತ್ತಲ್ಲ ಅಂತೇಳಿ ಅದನ್ನು ನಾನು ವಿಧಾನಸಭೆಯಲ್ಲಿ ಧ್ವನಿ ಎತ್ತಿ ವಿಧಾನಸಭೆಯಲ್ಲೂ ಸಿದ್ದರಾಮಯ್ಯನವರು ಮುಖಕ್ಕೆ ಹೇಳಿದ್ದೇನೆ ಆ ಮಾತು. ವಿಧಾನಸೌಧದ ಕಡತ ತೆಗೆದು ನೋಡಿ ನೀವು, ನಾನೇನು ಚರ್ಚೆ ಮಾಡಿದ್ದೇನೆ ವಿಧಾನಸಭೆ ಕಲಾಪದಲ್ಲಿ, ಅಲ್ಲೂ ಹೇಳಿದ್ದೇನೆ. ಆ ಹೆಣ್ಣು ಮಗಳು ಈ ಸರ್ಕಾರ ಇವತ್ತು ಆ ಕುಟುಂಬವನ್ನು ತಂದಂಥ ಆ ಒಂದು ತೀರ್ಮಾನದಿಂದ ಆ ನೇಣು ಹಾಕೊಂಡಂಥ ಯುವಕನ ಮನೆಯ ಹೆಣ್ಣುಮಗಳು, ಆ ತಾಳಿ ಕಟ್ಟಿದಂಥ ಹೆಣ್ಣುಮಗಳು ಕೂಲಿ ಕೆಲಸ ಮಾಡಬೇಕು, ಇಲ್ಲ ಭಿಕ್ಷೆ ಬಿಡಬೇಕು, ಇಲ್ಲ ಇದ್ರೆ ಈ ಸಮಾಜದ ಕೆಟ್ಟ ದೃಷ್ಟಿಯೊಳಗೆ ಆ ಹೆಣ್ಣುಮಗಳು ಮೈ ಮಾರತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ ಅಂತಕ್ಕಂಥ ಮಾತು ಹೇಳಿದೆ. ಅದನ್ನು ತಪ್ಪಿಸ್ತೆ ಅಂತಕ್ಕಂಥ ವಿಷಯ ಪ್ರಸ್ತಾಪ ಮಾಡಿದೆ. ಆ ಮಾತು ಏನಾದರೂ ನಾನು ತಪ್ಪಾಡಿದರೆ ಈಗೇನು ಟಿ ವಿಗಳಲ್ಲಿ ಹೊಡಿತಾ ಇದ್ದೀರಿ, ಕುಮಾರಸ್ವಾಮಿಯಿಂದ ವಿವಾದಾತ್ಮಕ ಹೇಳಿಕೆ ಅಂತ. ನನ್ನಿಂದ ಆ ಕುಟುಂಬಕ್ಕೆ ಏನಾದರೂ ಆ ಹೆಣ್ಣುಮಗಳಿಗೆ ನಾನು ಹೇಳಿದಂಥ ಪದದಿಂದ ನೋವಾಗಿದ್ದರೆ, ಇಲ್ಲ ಈ ನಾಡಿನ ಸಮಾಜದ ನನ್ನ ತಾಯಂದರಿಗೆ ಸಹೋದರಿಯರಿಗೆ ನಾನು ಹೇಳಿದಂಥ ಮಾತಿಂದ ಏನಾದರೂ ನೋವಾಗಿದ್ದರೆ, ನಾನು ಸಾರ್ವಜನಿಕವಾಗಿ ಕ್ಷಮೆ ಕೇಳಲಿಕ್ಕೆ ತಯಾರಾಗಿರೋನು. ಆ ಟಿ ವಿಗಳಲ್ಲಿ ಬಂದಾಗ ಆ ಮನುಷ್ಯ ಹೆದರಿ ಮಾಧ್ಯಮಗಳಲ್ಲಿ ಈ ರೀತಿ ಬಂದೋಯಿತು ಅಂತ ಹೇಳಿ ಜನಗಳಿಗೆ ಯಾವ ರೀತಿ ಮುಖ ತೋರಿಸ್ಬೇಕು ಅಂತ ನೇಣಿಗೆ ಶರಣಾಗಬೇಕಾದರೆ, ಇವತ್ತು ನಮ್ಮ ಮಾಧ್ಯಮದ ಸ್ನೇಹಿತರು ಕಾರಣಕರ್ತರಿದ್ದೀರಿ. ತಾವು ಯೋಚನೆ ಮಾಡಿ, ಕುಮಾರಸ್ವಾಮಿಯ ಹೇಳಿಕೆಯನ್ನು ವಿವಾದಾತ್ಮಕ ಹೇಳಿಕೆ ಅಂತ ಹೇಳಿ ಪ್ರಚಾರ ಮಾಡಲಿಕ್ಕೆ ಏನು ಹೊರಟ್ರಿ? ಈಗಾಗಲೇ ನೂರಾರು ಬಾರಿ ಹೇಳಿದ್ದೇನೆ ನಾನು, ಆ ಬೈಲ್ವಂಗ್ಲದ ಕಲ್ಲಪ್ಪ ಹಂಡಿ ಭಾಗ ಮನೆಗೆ ಹೌದು ನಾನು ಭೇಟಿ ಕೊಟ್ಟೆ. ಪತ್ರಿಕೆಯಲ್ಲಿ ಬಂದಂಥ ವರದಿ ನೋಡಿದೆ, ಸಣ್ಣ ಮಗುನ ಆ ತಾಯಿ